ನಮಸ್ತೆ ವೀಕ್ಷಕರೇ, ನಿಮ್ಮ ಮನಸ್ಸಿನ ಮನೆಯ ಅಡುಗೆ ಮನೋಮನೆಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಗಳಶ್ರೀ. ಇವತ್ತು ನಾನು ಒಂದು ಜ್ಯೂಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಎಷ್ಟೆಲ್ಲ ಜ್ಯೂಸ್ ಕುಡಿಬೇಕನ್ನಿಸುತ್ತೆ, ಅದಕ್ಕೋಸ್ಕರ ಇವತ್ತು ಮಸ್ಕಮೆಲನ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕರ್ಬೂಜ ಹಣ್ಣು ಅರ್ಧ, ಬ್ಲ್ಯಾಕ್ ಸಾಲ್ಟ್ 1/4 ಚಮಚ, ಬೆಲ್ಲ 4 ಚಮಚ, ನೀರು 1/4 ಲೋಟ, ಹಾಲು 1 ಲೋಟ. ನಾನಿಲ್ಲಿ ಅರ್ಧ ಮಾತ್ರ ಕರ್ಬೂಜ ಹಣ್ಣನ್ನು ಬಳಸ್ತಾ ಇದ್ದೀನಿ. ನೋಡಿ, ಬೀಜ ಮತ್ತು ಸಿಪ್ಪೆನ ತೆಗೆದಿಟ್ಕೊಂಡು ನೀಟಾಗಿ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1/4 ಟೇಬಲ್ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ. ಮತ್ತು 4 ಟೇಬಲ್ಸ್ಪೂನ್ನಷ್ಟು ಬೆಲ್ಲ ಬಳಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆನೂ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು 2 ರೌಂಡು ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿರೋ 1 ಗ್ಲಾಸಷ್ಟು ಹಾಲು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನೋಡಿ, ಇವಾಗ ಮತ್ತೊಂದು 2 ರೌಂಡು ನಾನು ಗ್ರೈಂಡ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಬೇಸಿಗೆ ಕಾಲದ ಜ್ಯೂಸ್, ಮಸ್ಕಮೆಲನ್ ಜ್ಯೂಸ್ ಅಂದರೆ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಕುಡಿಯೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಇನ್ನೂ ಕೋಲ್ಡ್ ಬೇಕಂದರೆ ಫ್ರಿಡ್ಜಲ್ಲಿಟ್ಟು ಕುಡಿಬೋದು, ಅಥವಾ ಐಸ್ ಕ್ಯೂಬ್ ಹಾಕ್ಬೋದು. ಇವತ್ತಿನ ರೆಸಿಪಿ ಕರ್ಬೂಜ ಹಣ್ಣಿನ ಜ್ಯೂಸ್. ನಿಮಗೆ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.